ಈಗ ನಾವು ಪಿಟೀಲನ್ನು ಬಾರಿಸುವ ಧನುಷದಿಂದ ಎಲ್ ಇ ಡಿ ಬಲ್ಬನ್ನು ಬೆಳಗಿಸುವ ಒಂದು ಅಂದವಾದ ಪ್ರಯೋಗವನ್ನು ಮಾಡುವ. ಇದಕ್ಕಾಗಿ 38 ಕೆಜಿನ 1000 ಸುತ್ತಿರುವ ಇನ್ಸುಲೇಟೆಡ್ ತಾಮ್ರದ ತಂತಿಯ ಉಂಡೆ, ಸೈಕಲ್ ಸ್ಪೋಕು, ಸ್ವೆಟರ್ ಹೆಣಿಸುವ ಸೂಜಿ, ಫೋಮ್ ರಬ್ಬರ್ ತುಂಡು, ಎಲ್ ಇ ಡಿ ಬಲ್ಬ್ ಹಾಗೂ ನಿಯೋಡಿಯಂ ಚುಂಬಕದ 2 ತುಂಡುಗಳು ಬೇಕಾಗುವು. ಇದಕ್ಕಾಗಿ ಮೊದಲು 1000 ಸುತ್ತಿನ ತಂತಿಯನ್ನು ತಯಾರಿಸಿ ಅದರ ತುದಿಯಲ್ಲಿರುವ ಇನ್ಸುಲೇಷನ್ವನ್ನು ಬ್ಲೇಡಿನಿಂದ ಬೇರ್ಪಡಿಸಿ ಈ ತುದಿಗಳನ್ನು ಎಲ್ ಇ ಡಿ ಬಲ್ಬದ ತಂತಿಗೆ ಜೋಡಿಸಿ ಫೋಮದ ತುಂಡಿಗೆ ಚುಂಬಕವನ್ನು ಗಟ್ಟಿಯಾಗಿ ಕೂಡಿಸಿ ಮಧ್ಯದಲ್ಲಿಯ ಛಿದ್ರದಲ್ಲಿ ಹೆಣೆಯುವ ಸೂಜಿಯನ್ನು ಸೇರಿಸಿ ಸೂಜಿಯನ್ನು ತಿರುಗಿಸಿದಂತೆ ನಡೆಯುವ ಚುಂಬಕಗಳು ಸುತ್ತ ಹೋಗುವು. ಒಂದು ಚೌಕಟ್ಟನ್ನು ತೆಗೆದುಕೊಂಡು ಕಾಯಿಲನ್ನು ಎರಡು ಬದಿಗೆ ಗಟ್ಟಿಯಾಗಿ ಕೂಡಿಸಿ ನಡುವಿನ ಸೂಜಿಗೆ ಧನುಷದ ದಾರದಿಂದ ಒಂದು ಸುತ್ತು ಹಾಕಿ ಧನುಷ್ಯವನ್ನು ಹಿಂದೆ ಮುಂದೆ ಮಾಡಿದಂತೆ ಸೂಜಿಯು ತಿರುಗತೊಡಗುವುದು. ಸೂಜಿ ತಿರುಗಿದಂತೆ ನಡೆಯುವ ಚುಂಬಕ ಕಾಯಿಲದಲ್ಲಿ ಸುತ್ತು ಹಾಕುವುದು. ಇದರಿಂದ ವಿದ್ಯುತ್ ಚುಂಬಕೀಯ ಬಲ ಉಂಟಾಗುವುದು ಹಾಗೂ ಎಲ್ ಇ ಡಿ ಬಲ್ಬು ಬೆಳಗತೊಡಗುವುದು. ಕಾಯಿಲ್ ತಿರುಗಿದಂತೆ ಎಲ್ ಇ ಡಿಯಲ್ಲಿ ವಿದ್ಯುತ್ ಹರಿದು ಅದು ಬೆಳಗುವುದು. ಇಲ್ಲಿ ನೋಡಿ ಹೇಗೆ ಈ ಓಪನ್ ಜನರೇಟರ್ ಕೆಲಸ ಮಾಡುತ್ತಲಿದೆ.